ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ಇವಾಗ ಮ್ಯಾಟ್ರ್ ಏನಪ್ಪಾ ಅಂದ್ರೆ HSRP ನಂಬರ್ ಪ್ಲೇಟ್ಸ್ ಬಗ್ಗೆ ಇರುತ್ತೆ. ಎಲ್ಲರೂ ಆಲ್ರೆಡಿ ತುಂಬಾ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ, ಅಂದ್ರೆ ಯಾವ ತರ ಬುಕ್ ಮಾಡ್ಬೇಕು ಅಂತಂದ್ಬಿಟ್ಟು ಆ ಒಂದು ಟ್ಯುಟೋರಿಯಲ್ ತುಂಬಾ ಜನ ತೋರಿಸ್ಕೊಟ್ಟಿದ್ದಾರೆ. ಬಟ್ ನಾನು ಇದ್ರಲ್ಲಿ ಬಂದ್ಬಿಟ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ಏನೇನು, ಅವ್ರ ಕೆಲವು ಡೌಟ್ಸ್ ಇರುತ್ತೆ. FC ಬಗ್ಗೆ ಆಗ್ಲಿ, ಇನ್ಶೂರೆನ್ಸ್ ಬಗ್ಗೆ ಆಗ್ಲಿ, RTO ರಿಲೇಟೆಡ್ ಬಗ್ಗೆ ಆಗ್ಲಿ, ಯಾವ ತರ ನಾವು ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡ್ಬೇಕು, ಏನ್ ಇರ್ಬೇಕಾಗುತ್ತೆ, ಯಾವ ತರ ಗಾಡಿಗಳು ಎಲಿಜಿಬಲ್ ಇರ್ತವೆ, ಎಲ್ಲೋ ಬೋರ್ಡ್ ಗಾಡಿಗಳು ಯಾವ ತರ ಇರುತ್ತೆ, ಪ್ರೈವೇಟ್ ವೆಹಿಕಲ್ಸ್ ಯಾವ ತರ ಇರುತ್ತೆ, ಸೊ ಈ ತರ ಒಂದು ಕನ್ಫ್ಯೂಷನ್ ಅಂತೂ ಇದ್ದೇ ಇದೆ. ನಾನು ಹೋಗಿದ್ನಲ್ಲ, RTO ಆಗ್ಲಿ ಮತ್ತೆ ಏಜೆಂಟ್ಗಳಾಗ್ಲಿ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಡೀಲರ್ಸ್ ಯಾರಿದಾರಲ್ಲ, ಅವ್ರು ಗೊತ್ತಿರೋದನ್ನ ನನ್ನ ಹತ್ರ ತಿಳಿಸ್ಕೊಟ್ಟಿದ್ದಾರೆ. ನಾನು ನಿಮ್ಮ ಹತ್ರ ಅದನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ನಿಮ್ಮ ಒಂದು ಸಣ್ಣ ಪುಟ್ಟ ಡೌಟ್ಸ್ ಏನಿದೆಯಲ್ಲ ಅವು ಕ್ಲಾರಿಫೈ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನಂಬ್ತಾ ಇದ್ದೀನಿ. ಸೊ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಇದೆ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೊ HSRP ಏನು? HSRP ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಅಂದ್ಬಿಟ್ಟು, ಅಂದ್ರೆ ಇದಕ್ಕೆ ಮುಂಚೆ ಬಂದ್ಬಿಟ್ಟು ಕಳ್ತನ ಗಾಡಿಗಳಾಗ್ಲಿ, ಟ್ಯಾಂಪರಿಂಗ್ ಮಾಡೋದಾಗ್ಲಿ, ನಂಬರ್ ಪ್ಲೇಟ್ಸ್ ಚೇಂಜ್ ಮಾಡ್ಬಿಡೋದು, ಸೊ ಈ ತರ ತುಂಬಾ ಈಸಿಯಾಗಿ ಮಾಡ್ಬಿಡೋರು. ಸೊ ಅದಕ್ಕೆಲ್ಲ ಒಂದು ಬ್ರೇಕ್ ಅಂತ ತಿಳ್ಕೊಳ್ಳೋಣ. ಇದು ಆಕ್ಚುಲಿ ಒಳ್ಳೆ ಇನಿಷಿಯೇಟಿವ್ ಗವರ್ಮೆಂಟ್ ಕಡೆಯಿಂದ, ಎಲ್ಲ ಆಲ್ಮೋಸ್ಟ್ ಬೇರೆ ಸ್ಟೇಟ್ಗಳು ಕೂಡ ಮಾಡಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಇದು ಮ್ಯಾಂಡೇಟರಿ ಆಗಿ ಮಾಡಿಸ್ಬೇಕು ಅಂತಂದ್ಬಿಟ್ಟು ಅನೌನ್ಸ್ ಮಾಡಿದ್ರು 2019 ಏಪ್ರಿಲಲ್ಲಿ. ಸೊ ಇವಾಗ 2023 ನವೆಂಬರ್ 17 ಅಲ್ಲಿ ಬಂದ್ಬಿಟ್ಟು ಇದು ಡೆಡ್ಲೈನ್ ಕೊಟ್ಟಿದ್ದಾರೆ. ಅದಾದ ನಂತರ HSRP ಇನ್ಸ್ಟಾಲ್ ಮಾಡಿರಲಿಲ್ಲ, ಎಲ್ಲಾದರೂ ರೋಡಲ್ಲಿ ನೀವು ಕಾಣಿಸ್ಕೊಂಡಾಗ ಪೊಲೀಸರ ತಡೆದ್ರೆ ನಿಮಗೆ ಫೈನ್ ಹಾಕೋದಾಗಲಿ, ಚಲಾನು ಹಾಕೋದು, ಈ ಥರ ಎಲ್ಲ ಇರುತ್ತೆ ನಿಮಗೆ. ಸೊ ಅದಕ್ಕೆ ಬದಲು ಈಗ ಹುಷಾರಾಗಿ ಇನ್ನೊಂದು 10-12 ಡೇಸ್ ಇದೆ, ಆನ್ಲೈನಲ್ಲಿ ನೀವು ಬುಕ್ ಮಾಡ್ಕೋಬಹುದು. ಆ ಟೈಮ್ ಸ್ಲಾಟ್ಗೆ ಹೋಗ್ಬಿಟ್ಟು ನೀವು ಫಿಟ್ ಮಾಡಿಸ್ಕೊಂಡು ಬರ್ತಾ ಇರ್ಬೋದು. ಅಲ್ಲಿ ಕಟ್ಟೋ ಫೈನ್ಗಳು ಬಂದು ನೀವು ಇಲ್ಲಿ ಬಂದ್ಬಿಟ್ಟು HSRP ನಂಬರ್ ಪ್ಲೇಟನ್ನೇ ನೀವು ಫಿಟ್ ಮಾಡಿಸ್ಕೋಬಹುದು. HSRP ಈ ನಂಬರ್ ಪ್ಲೇಟ್ಸ್ ಏನಿದೆಯಲ್ಲ, ಇದು ಬಂದ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಯಾರಂದ್ರೆ ಅವರು ಇದನ್ನ ಫಿಟ್ ಮಾಡೋದಕ್ಕಾಗ್ಲಿ ಸೇಲ್ ಮಾಡೋದಕ್ಕಾಗ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ. ಇದು ಬಂದ್ಬಿಟ್ಟು ಗವರ್ಮೆಂಟ್ ಮುಖಾಂತರದಿಂದ ರೂಲ್ ಪಾಸ್ ಆಗಿರೋದು. OEM ಮ್ಯಾನುಫ್ಯಾಕ್ಚರರ್ಸ್ ಯಾರಿರ್ತಾರೆ ಅವರು ಮತ್ತೆ HSRP ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾರಿರ್ತಾರೆ ಈ ಒಂದು ಪ್ರೊಸೆಸ್ ಗೆ ಟೈ ಅಪ್ ಆಗಿದ್ದಾರೆ. ಸೊ ಹಾಗಾಗಿ ಆನ್ಲೈನ್ ಅಲ್ಲಿ ನೀವು ಬುಕ್ ಮಾಡ್ಬೇಕಾದ್ರೆ ಬರೀ OEM ಮ್ಯಾನುಫ್ಯಾಕ್ಚರರ್ ಡೀಲರ್ಸ್ ಅಂದ್ರೆ ಇವಾಗ ಮಾರುತಿ, ಹೊಂಡಾಯಿ, ಟೊಯೋಟಾ, ಮಹೀಂದ್ರಾ, ಸೊ ಇಂಥ ಶೋರೂಮ್ ಗಳಲ್ಲೇ ನೀವು ಹೋಗ್ಬಿಟ್ಟು HSRP ನಂಬರ್ ಪ್ಲೇಟ್ ನ ಫಿಟ್ ಮಾಡ್ಕೋಬೇಕಾಗುತ್ತೆ. ಪ್ರೊಸೆಸ್ ಕೂಡ ತುಂಬಾ ಈಸಿ ಇದೆ. ಇದು ಆನ್ಲೈನ್ ಅಲ್ಲಿ bookmyHSRP.com ಅಂತ ಒಂದು ವೆಬ್ಸೈಟ್ ಇದೆ, ಅದ್ರಲ್ಲಿ ಹೋದ್ರೆ ನಿಮ್ಗೆ ಜಸ್ಟ್ ಇಂಜಿನ್ ನಂಬರ್ ಮತ್ತೆ ಚಾಸಿಸ್ ನಂಬರ್ 5 ಲಾಸ್ಟ್ ಡಿಜಿಟ್ ಏನಿದೆ ಅದನ್ನ ಎಂಟರ್ ಮಾಡಿದ್ರೆ ನಿಮ್ಗೆ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ನೀವು ಜಸ್ಟ್ ನಿಮ್ಮ ಬಿಲ್ಲಿಂಗ್ ಅಡ್ರೆಸ್ ನ ನೀವು ಫಿಲ್ ಮಾಡ್ಬೇಕು. ನೆಕ್ಸ್ಟ್ ಅದು ನಿಯರೆಸ್ಟ್ ಲೊಕೇಶನ್ ಅಥವಾ ಡೀಲರ್ಸ್ ನ ನಿಮ್ಗೆ ತೋರಿಸುತ್ತೆ. ನೀವು ಯಾವ್ದು ಬೇಕೋ ಆ ಡೀಲರ್ ನ ಮತ್ತೆ ಆ ಡೇಟ್ ನ ಚೂಸ್ ಮಾಡ್ಕೊಂಡು ನೀವು ಹೋಗ್ಬಿಟ್ಟು ಆ ಟೈಮ್ ಸ್ಲಾಟ್ ಅಲ್ಲಿ ನೀವು ಅಲ್ಲಿ ಇದ್ರೆ ನಿಮ್ಗೆ ಫಿಟ್ಮೆಂಟ್ ಮಾಡಿ ಕೊಡ್ತಾರೆ. ತುಂಬಾ ಈಸಿ ಪ್ರಾಸೆಸ್ ಕೂಡ ಸ್ನೇಹಿತರೆ. ಅಡ್ರೆಸ್ ಎಲ್ಲ ಕೊಡ್ತೀವಿ, ಮತ್ತೆ ಇಮೇಲ್ ID ಕೊಡ್ತಾ ಇದೀವಿ, ಮೊಬೈಲ್ ನಂಬರ್ ಎಲ್ಲ ಕೊಡ್ತಾ ಇದೀವಲ್ಲ, ಇದು ಎಷ್ಟು ಮಟ್ಟಿಗೆ ಒಂಥರ ಸೇಫ್ ಇದೆ ಅಂತಂದ್ಬಿಟ್ಟು ಸ್ವಲ್ಪ ಹಿಂಜರಿತಿದ್ದಾರೆ. ಯಾಕಂದ್ರೆ ನನಗೂ ತುಂಬಾ ಜನ ಕೇಳಿದ್ರೆ QR ಕೊಡ್ತಾರ ಏನೋ ಅಂತ ಹೇಳ್ತಿದ್ದಾರೆ, ಸ್ಟಿಕ್ಕರ್ ತರ ಅಂತ ಹೇಳ್ತಿದ್ದಾರೆ, ಕಾರ್ ನಂಬರ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಎಲ್ಲಾನು ಬಂದ್ಬಿಡುತ್ತಲ್ವಾ, ಓಪನ್ ಆಗಿ ಇದ್ಬಿಡಲ್ವಾ ಅಂತಂದ್ಬಿಟ್ಟು ಸ್ವಲ್ಪ ಜನ ಹೆದರ್ತಾ ಇದಾರೆ. ಬಟ್ ಮೊಬೈಲ್ ನಂಬರ್, ಇಮೇಲ್ ID ಮತ್ತೆ ಅಡ್ರೆಸ್ ಏನಿದೆಯೋ ಅದು ಜಸ್ಟ್ ಬಿಲ್ಲಿಂಗ್ ಪರ್ಪಸ್ ಗೋಸ್ಕರನೇ ನಾವು ಇದನ್ನ ಪ್ರೊವೈಡ್ ಮಾಡ್ತಾ ಇರ್ತೀವಿ ಅಷ್ಟೇ ಸ್ನೇಹಿತರೆ. ಅದಕ್ಕೆ ಬಿಟ್ಟು ಇನ್ನೇನು ಇಲ್ಲ, ಇದನ್ನ ಚೆಕ್ ಮಾಡ್ಬಿಟ್ಟು ನಿಮ್ಗೆ ನಾನು ಹೇಳ್ತಿರೋದು. ಇದು ಗಮನದಲ್ಲಿ ಇಟ್ಕೊಳ್ಳಿ, ನಿಮ್ ಗಾಡಿ ಮೇಲೆ ಏನಾದ್ರೂ ಒಂದು ಕೋರ್ಟ್ ಕೇಸ್ ಇರೋದು, ಬ್ಲಾಕ್ ಲಿಸ್ಟ್ ಆಗಿರೋದು ಅಥವಾ ಡಿ ರಿಜಿಸ್ಟರ್ ಆಗಿದ್ರೆ ಏನೋ ಒಂದು ಕೇಸ್ ಇತ್ತಂದ್ರೆ ಅದನ್ನ ನೀವು ಫಸ್ಟ್ ಕ್ಲಾರಿಫೈ ಮಾಡ್ಕೊಳ್ಳಿ, ಆ ನಂತರನೇ ನೀವು ಮುಂದುವರೆದ್ರೆ ಉತ್ತಮ ಇರುತ್ತೆ ಸ್ನೇಹಿತರೆ. ಮತ್ತೆ ಇದಕ್ಕೆ ಮುಂಚೆ ಎಲ್ಲರೂ ಬಂದ್ಬಿಟ್ಟು ಈ IND ಪ್ಲೇಟ್ಸ್ಗೆ ಇಷ್ಟ ಬಂದಂಗೆ ಡಿಸೈನ್ ಮಾಡ್ಬಿಟ್ಟು ಸ್ಟಿಕ್ಕರ್ಸ್ ಹಾಕ್ಬಿಟ್ಟು ಜಸ್ಟ್ ಸೇಮ್ IND ಪ್ಲೇಟ್ ಇದ್ದಂಗೆನೆ ಹಾಕೊಂಡು ಓಡಾಡೋರು, ಅದೊಂದು ಡಿಸೈನ್ ಮಾಡ್ಬಿಟ್ಟು ಸ್ಟಾರ್ ಹಾಕ್ಬಿಟ್ಟು IND ಅಂತ ಹಾಕ್ಬಿಟ್ಟು ಇವೆಲ್ಲಾನು ಮಾಡ್ಬಿಟ್ಟು ಮಾಡ್ತಾ ಇದ್ರು. ಸೊ ಅದಕ್ಕೆಲ್ಲ ಒಂದು ಬ್ರೇಕ್ ಇವಾಗ. ಮತ್ತೆ ಇನ್ನೊಂದು ಏನಂದ್ರೆ, IND ಪ್ಲೇಟ್ಸ್ ಹಾಕಿದ್ರು ಸಹ ನೀವು ಅದನ್ನ ತೆಗೆಸ್ಬಿಟ್ಟು HSRP ನೀವು ಫಿಟ್ ಮಾಡಿಸ್ಲೇಬೇಕಾಗುತ್ತೆ. ಸೊ ಇದು ಗುರ್ತಿಟ್ಕೊಳ್ಳಿ, ನಾನು IND ಪ್ಲೇಟ್ ಇದೆ, ನಾನು ಜಸ್ಟ್ ಸ್ಟಿಕ್ಕರ್ ಹಾಕ್ಸ್ಕೊಂತೀನಿ, ಸೊ ಅದು ಕೂಡ ಇಲ್ಲ ಇಲ್ಲಿ. IND ಪ್ಲೇಟ್ ನ ನೀವು ತೆಗೆಸ್ಬಿಟ್ಟು HSRP ನ ನೀವು ಫಿಟ್ ಮಾಡ್ಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದರ್ ಸ್ಟೇಟ್ ಇಂದ ಏನಾದ್ರೂ ಬಂದಿದ್ರೆ, ಇವಾಗ ಆಂಧ್ರ ಪ್ರದೇಶದಿಂದನೋ ಅಥವಾ ತಮಿಳ್ನಾಡು ಕೇರಳ ಕಡೆಯಿಂದ ಯಾರಾದ್ರೂ ಬಂದಿದ್ರೆ, ಅವ್ರ ಕಾರ್ ಇಲ್ಲಿ ಓಡಿಸ್ತಾ ಇದ್ರೆ ಇಲ್ಲೇ ಇತ್ಕೊಂಡು, ಸೊ ಅವ್ರು ಹೆಂಗೆ ಮಾಡೋದು, ಅವ್ರಿಗೆ ಇಲ್ಲಿ ಫೆಸಿಲಿಟಿ ಇದೆಯಾ, ಇಲ್ಲಿ ಮಾಡ್ಸ್ಕೋಬೋದಾ ಅವರು ನಂಬರ್ ಪ್ಲೇಟ್ ನ ತೆಗೆಸ್ಬಿಟ್ಟು HSRP ಹಾಕ್ಸ್ಕೋಬೋದಾ ಅಂದ್ರೆ ಅದು ಇಲ್ಲಿ ಹಾಕ್ಸೋದಕ್ಕೆ ಆಗಲ್ಲ. ಇದಕ್ಕೆ ಎರಡು ಆಪ್ಷನ್ ಇದೆ. ಒಂದು ಬಂದ್ಬಿಟ್ಟು ನೀವು ನಿಮ್ಮ ಊರಿಗೆ ಹೋಗ್ಬಿಟ್ಟು, ಅಂದ್ರೆ ನೀವು ಆಂಧ್ರದಿಂದ ಬಂದ್ರೆ ಆಂಧ್ರಗೆ ಹೋಗ್ಬಿಟ್ಟು ನೀವು ಈ ಫಾರ್ಮಾಲಿಟೀಸ್ ಏನಿದೆ HSRP ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ಆರಾಮಾಗಿ ಬಂದು ಇಲ್ಲಿ ಓಡಿಸ್ಕೋಬಹುದು. ಅಥವಾ ಎರಡನೇ ಆಪ್ಷನ್ ಬಂದ್ಬಿಟ್ಟು ನೀವು ಕರ್ನಾಟಕ ರೋಡ್ ಟ್ಯಾಕ್ಸ್ ಕಟ್ಬಿಟ್ಟು HSRP ಪ್ಲೇಟ್ ನ ಹಾಕ್ಸ್ಕೋಬಹುದು ಸ್ನೇಹಿತರೆ. ಸೊ ಎರಡೇ ಆಪ್ಷನ್ ನಿಮ್ಗಿರೋದು. ಅಂದ್ರೆ ಹೇಳ್ತಿರೋದು, ಇವಾಗ ಆಂಧ್ರ ಪ್ರದೇಶ ಆಗ್ಲಿ, ಮಹಾರಾಷ್ಟ್ರ ಆಗ್ಲಿ, ತಮಿಳ್ನಾಡು, ಕೇರಳ ಈ ಕಡೆಯಿಂದ ಬಂದಿರ್ತಿರಲ್ಲ, ಆ ಕಾರ್ಗಳು ಓಡಿಸ್ತಿರ್ತಿರಲ್ಲ, ಅವ್ರಿಗೆ ಹೇಳ್ತಿರೋದು ಸ್ಪೆಷಲ್. ಇವಾಗ ಇನ್ನೂ ಒಂದು ಡೌಟ್ ಇರ್ಬೋದು ನಿಮ್ಗೆ, ಇವಾಗ RCಲಿ ಒಂದು ಅಡ್ರೆಸ್ ಇದೆ, ನೀವು ಎಲ್ಲೋ ಮೂವ್ ಆಗ್ಬಿಟ್ಟಿದ್ದೀರಾ, ಇನ್ನೂ RC ಅಪ್ಡೇಟ್ ಮಾಡಿಲ್ಲ ಅಥವಾ ಅಡ್ರೆಸ್ ಚೇಂಜ್ ಮಾಡಿಲ್ಲ, ಇವಾಗ RC ಕಾರ್ಡಲ್ಲಿ ನೀವು ಎತ್ಕೊಂಡು ಅವ್ರಿಗೆ ಪ್ರೊವೈಡ್ ಮಾಡ್ಬೇಕಲ್ವಾ ಅವ್ರಿಗೆ, ನೀವು ಕೇಳ್ತಾರವಾಗ, ನೀವು ಅಲ್ಲಿ ಹೋದಾಗ ಅವ್ರು ಫಿಟ್ಮೆಂಟ್ ಮಾಡಬೇಕಾದ್ರೆ ನೀವು RC ಕಾರ್ಡ್ ಚೆಕ್ ಮಾಡೋದಕ್ಕೆ ಕೇಳ್ತಾರ.
ಆ ಟೈಮಲ್ಲಿ ತೋರಿಸಿದಾಗ ಇದೇನಿದು ಆರ್ ಸಿ ಕಾರ್ಡಲ್ಲಿ ಬೇರೆ ಹಾಕಿದ್ರೆ ಇಲ್ಲೇ ಬೇರೆ ಹಾಕಿದ್ರೆ ಅಡ್ರೆಸ್ ನೀವು ಅಂತ ಹೇಳಿದ್ರೆ ಅದಕ್ಕೇನು ತೊಂದರೆ ಇಲ್ಲ. ಅದಕ್ಕೆ ನೀವು ನಾನು ಹೇಳ್ದಂಗೆ ಈ ಆನ್ಲೈನ್ ಪೋರ್ಟಲಲ್ಲಿ ಬುಕ್ ಮಾಡಿದಾಗ ಅಲ್ಲಿ ಏನು ಅಡ್ರೆಸ್ ಹಾಕಿರ್ತೀರಲ್ಲ ಅದು ಜಸ್ಟ್ ಬಿಲ್ಲಿಂಗ್ ಪರ್ಪಸ್ಸೇ ಅದು. ಸೊ ಅದನ್ನು ಆರ್ ಸಿ ಅಲ್ಲಿ ಏನಿದೆ ಅಡ್ರೆಸ್ ಇದೆ ಅದಕ್ಕೂ ಏನು ಕ್ಲ್ಯಾಶ್ ಆಗೋದಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಯಾವ ಅಡ್ರೆಸ್ಸಲ್ಲಿ ಇವಾಗ ಸದ್ಯಕ್ಕಿದ್ದೀರೋ ಆ ಅಡ್ರೆಸ್ಸು, ಫೋನ್ ನಂಬರು, ಇಮೇಲ್ ಮೆನ್ಷನ್ ಮಾಡಿದ್ರೆ ಸಾಕು. ನೇಮ್ ಅದೇ ಇರುತ್ತಲ್ವ, ಆಬ್ವಿಯಸ್ಲಿ ಅದೇ ನೀವು ನೇಮು ಹಾಕೋಬೋದು ಸ್ನೇಹಿತರೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಹೇಗೆ ಅಂತಂದ್ಬಿಟ್ಟು ಅದು ಡೌಟ್ ಇದೆ ಅಂತಕೊಂಡಿದ್ದೀನಿ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಕೂಡ ನೀವು HSRP ಫಿಟ್ ಮಾಡಿಸ್ಬೇಕಾಗತ್ತೆ. ಸೊ ಯಾವುದೇ ಒಂದು 2015, 2016, 2017 ಯಾವ ಮಾಡಲ್ದಾದರೂ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಸು, ಅದಕ್ಕೆ ನೀವು HSRP ಫಿಟ್ ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ. ಮತ್ತೊಂದು ವಿಷಯ ಇದೆ, ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗೆ ಒಂದು ಲಾ ಪಾಸ್ ಮಾಡಿದರೆ, ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗೆ ಒಂದು ಲಾ ಪಾಸ್ ಮಾಡಿದ್ದಾರೆ. ನಾನ್ ಟ್ರಾನ್ಸ್ಪೋರ್ಟ್ ಅಂದರೆ ಪರ್ಸ್ನಲ್ ಬೈಕ್ಗಳಾಗಿರ್ಬೋದು, ಪರ್ಸ್ನಲ್ ಕಾರ್ಗಳಾಗಿರ್ಬೋದು, ಈ ಥರ ಇರುತ್ತೆ. ಟ್ರಾನ್ಸ್ಪೋರ್ಟ್ ಅಂದರೆ ಕಮರ್ಷಿಯಲ್ ವೆಹಿಕಲ್ಸ್ ಇರುತ್ತೆ, ರೆಂಟೆಡ್ ಗೂಡ್ಸ್ದು ಈ ಥರ ರಿಲೇಟೆಡ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಆಗಿರುತ್ತೆ. ಸೊ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗೆ ಏನು ಮಾಡಿದ್ದಾರೆ ಅಂದರೆ, ನಿಮ್ಮ ಒಂದು ವೆಹಿಕಲ್ಸ್ದು FC ಆಗಿ ರಿನ್ಯೂ ಆಗಿರಬೇಕು, ರನ್ನಿಂಗ್ ಇರಬೇಕು, ಇನ್ಶೂರೆನ್ಸ್ ರನ್ನಿಂಗ್ ಇರಬೇಕು, ಮತ್ತು ಪೊಲ್ಯೂಷನ್ ಸರ್ಟಿಫಿಕೇಟ್ ಇವೆಲ್ಲನೂ ವ್ಯಾಲಿಡ್ ಆಗಿರಬೇಕು. ಇವೆಲ್ಲ ರನ್ನಿಂಗ್ ಕಂಡೀಷನ್ ಇದ್ದರೆ ಮಾತ್ರ HSRP ಫಿಟ್ಮೆಂಟ್ ಆಗುತ್ತೆ, ನೀವು ಎಲಿಜಿಬಲ್ ಇರ್ತೀರ. ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇನ್ನೂ ಇದಾಗಿದ್ದರೆ ನೀವು ಅದನ್ನು ರಿನ್ಯೂ ಮಾಡಿಸ್ಕೊಳ್ಳೋದು, ಅಪ್ಡೇಟ್ ಮಾಡಿಸ್ಕೊಳ್ಳೋದು ಮಾಡಬೇಕಾಗುತ್ತೆ. ಇದು ಮಾಡಿದ್ರೇ ನೀವು ಎಲಿಜಿಬಲ್ ಇರ್ತೀರ HSRP ನಂಬರ್ ಪ್ಲೇಟ್ಸ್ಗೆ. ಈ ಥರ ಲಾ ಬಂದ್ಬಿಟ್ಟು ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗೆ, ಇದ್ರ ಬಗ್ಗೆ ನ್ಯೂಸ್ ಅಂತೂ ಎಲ್ಲೂ ನನಗೂ ಕಾಣಿಸಿಲ್ಲ ಸ್ನೇಹಿತರೆ. ಇದ್ರ ಬಗ್ಗೆ ಇನ್ ಕೇಸ್ ಏನಾದರೂ ನೀವು 17 ಒಳಗಡೆ ಫಿಟ್ ಮಾಡಿಸಿಲ್ಲ, ನಿಮ್ದೇ ಆಚೆ ಹೋಗೋದಿಕ್ಕಾಗಲ್ಲ. ಆಚೆ ಹೋದ್ರೂ ಏನಾದರೂ ಪೊಲೀಸರು ತಡೆದ್ರೆ ನೀವು ಫೈನ್ ಕಟ್ಟಬೇಕಾಗತ್ತೆ. 1,000 ರಿಂದ 5,000 ರೂಪಾಯಿ ಆಗುತ್ತೆ, 5,000 ರಿಂದ 10,000 ರೂಪಾಯಿವರೆಗೆ ಕೂಡ ನಿಮಗೆ ಫೈನ್ ಹಾಕೋದಕ್ಕೆ ಚಾನ್ಸಸ್ ಇರುತ್ತೆ. ಎರಡನೇದು RTO ಫಾರ್ಮಾಲಿಟೀಸ್ ಏನಿರುತ್ತೋ, ಅಂದರೆ ನೀವು ಅಡ್ರೆಸ್ ಚೇಂಜ್ ಮಾಡಬೇಕು ನಿಮ್ಮ RCಲಿ, ಅಥವಾ RC ರಿನ್ಯೂ ಮಾಡಿಸ್ಬೇಕು, FC ರಿನ್ಯೂ ಮಾಡಿಸ್ಬೇಕು, ಹೈಪೋಥಿಕೇಶನ್ ತೆಗಿಸ್ಬೇಕು, ಕಲರ್ ಚೇಂಜ್ ಅಪ್ಡೇಟ್ ಮಾಡಬೇಕು, ಅಡ್ರೆಸ್ ಚೇಂಜ್ ಮಾಡಬೇಕು. ಸೊ ಇವೆಲ್ಲ ಫಾರ್ಮಾಲಿಟೀಸ್ನು ನೀವೇನು ಮಾಡೋದಕ್ಕಾಗಲ್ಲ. HSRP ನಂಬರ್ ಪ್ಲೇಟ್ ಫಿಟ್ ಆದ ನಂತರ ವಾಹನ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದ ನಂತರ ನಿಮಗೆ RTOಲಿ ಇವೆಲ್ಲದೂ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರ. ಇಲ್ಲಾಂದರೆ ನೀವು ಏನಾದರೂ ಈ ಚೇಂಜಸ್ ಎಲ್ಲ ಏನಿದೆಯಲ್ಲ ಮಾಡಬೇಕಂದ್ರೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದನ್ನು ಲೈಟಾಗಿ ತೊಗೊಬೇಡಿ, ಸ್ವಲ್ಪ ಟೈಮ್ ಕೊಡಿ ಇದಕ್ಕೆ, ಈ ಫಾರ್ಮಾಲಿಟೀಸ್ನ ಮುಗಿಸ್ಕೊಳ್ಳಿ, ನೆಮ್ಮದಿಯಿಂದ ಇರಿ ಸ್ನೇಹಿತರೆ. ಇನ್ನು ಏನಾದರೂ ನಾನು ಇದರಲ್ಲಿ ಕವರ್ ಮಾಡಿಲ್ಲ ಅಂದರೆ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡ್ಬೋದು, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇಲ್ಲಿಗೆ ಮುಗಿಸೋಣ, ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ.